ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. स्वराज से मेरा तात्पर्य लोगों की सहमति से बनी भारत सरकार से है, जो कि सबसे बड़ी संख्या में वयस्क आबादी, पुरुष या महिला, मूल जनित या आदिवासी हैं, जिन्होंने राज्य की सेवा में शारीरिक श्रम द्वारा योगदान दिया है, मतदाता के रूप में अपना नाम दर्ज कराने का कष्ट उठाया. ಪ್ರಿಯ ಕೇಳುಗರೇ, ನಮಸ್ಕಾರಗಳು. ನೀವು ಈಗ ತಾನೆ ಕೇಳಿದ್ರಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು. ಇದನ್ನು ಅವರು ಸ್ವಾತಂತ್ರ್ಯ ಪಡೆಯುವ ಅನೇಕ ವರ್ಷಗಳ ಮೊದಲೇ ಹೇಳಿದ ಮಾತುಗಳು, ಮತ್ತು ಅವರ ಈ ಕನಸನ್ನು ನಮ್ಮ ಸಂವಿಧಾನ ನನಸಾಗಿ ಪರಿವರ್ತಿಸಿತು. ಇದು ಸಾರ್ವತ್ರಿಕ ವಯಸ್ಕರ ಮತದಾನದ, ಅಂದರೆ ಯೂನಿವರ್ಸಲ್ ಅಡಲ್ಟ್ ಸಫರೇಜ್, ಈ ಬಗ್ಗೆ ಮಾತನಾಡುತ್ತೆ. ಇದು ನಮಗೆ ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ, ಸಮುದಾಯಗಳ ಭೇದ ಭಾವವಿಲ್ಲದೆ ಸಮಾನವಾದಂಥ ಮತ ನೀಡುವ ಅಧಿಕಾರವನ್ನು ನೀಡುತ್ತೆ. ಪಕ್ಷಪಾತವಿಲ್ಲ, ಧರ್ಮ ಜಾತಿ ಇಲ್ಲ, ರೋಷ ದ್ವೇಷವಿಲ್ಲ, ಭೇದ ಭಾವ. ನಾವು ಭಾರತದ ಮತದಾತರು, ನಾವು ಭಾರತದ ನಿರ್ಮಾತರು. ಸ್ನೇಹಿತರೆ, 1951-52 ಮೊದಲ ಸಾರ್ವತ್ರಿಕ ಚುನಾವಣೆಯಿಂದ ಹಿಡಿದು ಇವತ್ತಿನ 18ನೇ ಲೋಕಸಭಾ ಚುನಾವಣೆಯವರೆಗೆ ನಮ್ಮ ದೇಶ ಚುನಾವಣೆಗಳನ್ನು ಎಲ್ಲರೂ ಒಳಗೊಳ್ಳುವ ಹಾಗೆ, ಎಲ್ಲರಿಗೂ ಸುಲಭವಾಗಿ ದಕ್ಕುವ ಹಾಗೆ ಮಾಡಲು ಭಾರತ ಚುನಾವಣಾ ಆಯೋಗ ದುರ್ಗಮವಾದ ಮತ್ತು ದೂರ ಪ್ರದೇಶಗಳು, ಪರ್ವತಗಳು, ಮರುಭೂಮಿ, ಕಾಡು, ದ್ವೀಪ, ಹೀಗೆ ಇತ್ಯಾದಿಗಳಲ್ಲಿ ವಾಸಿಸುವಂತಹ ಮತದಾರರನ್ನು ತಲುಪೋದಕ್ಕೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಅಂಥೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದರಿಂದ ಚುನಾವಣೆಗಳು ನಿಜವಾದ ಅರ್ಥದಲ್ಲಿ ಎಲ್ಲರೂ ಒಳಗೊಳ್ಳುವ ಹಾಗೆ, ಅಂದರೆ ಇನ್ಕ್ಲೂಸಿವ್, ಮತ್ತು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವಂತೆ, ಅಂದರೆ ಆಕ್ಸೆಸಬಲ್ ಆಗುತ್ತೆ. ಹಾಂ, ಈಗ ಸ್ವಲ್ಪ ಕೇಳಿ. ಇಂದು ಯಂಗ್ ವೋಟರ್ಸ್ ರೂಪ ಮತ್ತು ಜ್ಯೋತಿ ಇವರಿದ್ದಾರೆ. ಇವರ ಮನಸ್ಸಿನಲ್ಲಿ ಎಲ್ಲರೂ ಒಳಗೊಳ್ಳುವಂತೆ, ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡುವಂತಹ ಚುನಾವಣೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಹೇಳ್ತಾ ಇವೆ. ಇವರ ಮಾತುಗಳನ್ನು ಸ್ವಲ್ಪ ಕೇಳೋಣವಾ? ಇವತ್ತಿನ ಯೋಗ ಸೆಷನ್ ತುಂಬಾ ಚೆನ್ನಾಗಿತ್ತು. ಐ ಆಮ್ ಫೀಲಿಂಗ್ ಸೋ ಎನರ್ಜೆಟಿಕ್. ಓಹೋ, ಹಾಗಾದ್ರೆ ಈ ಎನರ್ಜಿನ ಸರಿಯಾದ ಸ್ಥಳದಲ್ಲಿ ಬಳಸು ಮತ್ತೆ ರೂಪ. ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಇದೆಯಾ ಅಂತ ಚೆಕ್ ಮಾಡಿದ್ಯಾ ನೀನು? ಹೌದು ಜ್ಯೋತಿ ಮೇಡಮ್, ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ನಾನು. ನನ್ನ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇದೆ. ವೋಟರ್ ಹೆಲ್ಪ್ ಲೈನ್ ಆಪ್ ನಿಂದ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಮತ್ತು ಇದು ನನ್ನ ಮೊದಲನೇ ವೋಟ್ ಕೂಡ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ಇದು ನಿನ್ನ ಮೊದಲ ವೋಟ್, ತಪ್ಪಿಸ್ಕೋಬೇಡ ಅಂತ. ರೂಪಾ, ನಿನ್ಗೊತ್ತಾ, ಈಗ 18 ವಯಸ್ಸಿನವರಿಗೆ ಕಾಯುವ ಅವಶ್ಯಕತೆನೇ ಇಲ್ಲ. 17 ಅಡ್ವಾನ್ಸ್ ಆಗಿ ಮತದಾರರ ರಿಜಿಸ್ಟ್ರೇಷನ್ ಅನ್ನು ಮಾಡಬಹುದು. ಇವತ್ತು ಸಾಮಾಜಿಕ ಜಾಲತಾಣ ಯುಗದಲ್ಲಿಯೂ ಸಹ ಜನರಿಗೆ ಈ ಮಾಹಿತಿಯಂತೂ ತಿಳಿದಿಲ್ಲ ಗೊತ್ತಾ. 18 ಕೂಡಲೇ ಅವರು ಮತದಾನ ಮಾಡಬಹುದು. ವಾವ್, ಯಂಗ್ ವೋಟರ್ಸ್ಗಳಿಗೆ ಬಹಳ ಒಳ್ಳೆಯದು ಅಲ್ವಾ? ನಿಜ, ಕೇವಲ ಯಂಗ್ ವೋಟರ್ಸ್ಗಳಿಗೆ ಅಷ್ಟೇ ಅಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರತಿಯೊಬ್ಬ ವೋಟರ್ಸ್ಗಾಗಿ ಎಫರ್ಟ್ಸ್ ಮಾಡ್ತಾ ಇದೆ ಗೊತ್ತಾ. ಪ್ರತಿಯೊಂದು ಕಮ್ಯುನಿಟಿ, ಜೆಂಡರ್, ಕ್ಯಾಸ್ಟ್, ರಿಲಿಜನ್, ಲ್ಯಾಂಗ್ವೇಜ್, ಶ್ರೀಮಂತರು, ಬಡವರು, ಅಕ್ಷರಸ್ಥರು, ಅನಕ್ಷರಸ್ಥರು, ಎಲ್ಲರೂ ಇದರಲ್ಲಿ ಸೇರ್ಕೊಳ್ಬೇಕು ಅಂತ ಅವರ ಉದ್ದೇಶ. ಯಾಕೆ ಅಂದ್ರೆ ನಮ್ಮ ದೇಶದ ಚುನಾವಣೆ ಇನ್ಕ್ಲೂಸಿವ್ ಮತ್ತೆ ಆಕ್ಸೆಸಿಬಲ್ ಆಗಿರ್ಲಿ ಅಂತ. ವಾವ್, ಇಷ್ಟೊಂದು ನಾಲೆಜ್ ಎಲ್ಲಿಂದ ಸಿಕ್ತು ನಿಮ್ಗೆ? ನಮ್ಮ ಕಾಲೇಜಿನ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಇಂದ ಗೊತ್ತಾ. ಓ, ಇದ್ರ ಬಗ್ಗೆ ಸಹ ಸ್ವಲ್ಪ ಹೇಳು. ಏನು? ಟ್ರಾನ್ಸ್ಜೆಂಡರ್, ಟ್ರೈಬಲ್, ಅಂಗವಿಕಲರು ಹಾಗೂ ಸೀನಿಯರ್ ಸಿಟಿಸನ್ಸ್ ಗಳಿಗೆ ಏನ್ ಮಾಡಲಾಗಿದೆ ಈ ಸತಿ? ಹೇಳ್ತೀನಿ. ಎಲ್ಲರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಸೇರಿರ್ಬೇಕು. ಒಬ್ಬ ಮತದಾರ ಸಹ ತಪ್ಪಿ ಹೋಗ್ಬಾರ್ದು. ಇದು ECIನ ಪ್ರಯತ್ನ. ಇದಕ್ಕಾಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನ ತುಂಬಾ ಈಸಿ ಮಾಡಲಾಗಿದೆ ಗೊತ್ತಾ. ನಿನ್ ಗೊತ್ತಾ ರೂಪಾ, ವೋಟರ್ ರಿಜಿಸ್ಟ್ರೇಷನ್ಗಾಗಿ 2009 ಬದಲಾವಣೆ ಮಾಡ್ತಾ ಅದರ್ಸ್ ಅನ್ನೋ ಕಾಲಮ್ನ ಆಡ್ ಮಾಡಲಾಗಿತ್ತು. ಅದರ ನಂತರ 2014 ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಆ ಅದರ್ಸ್ ಕಾಲಮ್ ಅನ್ನ
ಥರ್ಡ್ ಜೆಂಡರ್ ಅಂತ ಮಾಡಲಾಯಿತು. ಈಗ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಥರ್ಡ್ ಜೆಂಡರ್ ಅನ್ನೋ ಕಾಲಮ್ ಕೂಡ ಇರುತ್ತೆ ಗೊತ್ತಾ ನಿಮಗೆ? ಅದು ಅವರ ರಿಜಿಸ್ಟ್ರೇಷನ್ಗಾಗಿ. ನಮ್ಮ ಅಂಗವಿಕಲರು ಮತ್ತು ವೃದ್ಧರ ಎನ್ರೋಲ್ಮೆಂಟ್ ಹಾಗೂ ವೋಟಿಂಗ್ ಫೆಸಿಲಿಟಿಗಾಗಿ ಒಂದು ಡೆಡಿಕೇಟೆಡ್ ಮೊಬೈಲ್ ಆ್ಯಪ್ ಸಹ ಇದೆ. ಅದರ ಹೆಸರು ಸಕ್ಷಮ್ ಆ್ಯಪ್ ಅಂತ. ಓ, ಎಂಥ ಮಾತುಕಣೆ ಜ್ಯೋತಿ. ನಾವು ವರ್ಷದಲ್ಲಿ 4 ಬಾರಿ ವೋಟರ್ ರಿಜಿಸ್ಟ್ರೇಷನ್ ಅನ್ನ ಆನ್ಲೈನ್ ಅಥವಾ ಫಾರ್ಮ್ 6 ತುಂಬಿ ಮ್ಯಾನ್ಯಲ್ಲಿ ಸಹ ಮಾಡಬಹುದು ಅಂತ ಕಾಲೇಜ್ನ ಒಂದು ಸೆಮಿನಾರ್ನಲ್ಲಿ ಕೂಡ ಹೇಳಿದ್ರು. ಸರಿಯಾಗಿ ಹೇಳಿದೆ ನೀನು. ಇಲ್ಲಿ ಕೇಳೇ ರೂಪ, ಈಗ ನಮ್ಮ ಮನೆಗೆ ನಮ್ಮ ಏರಿಯಾದ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಬರ್ತಾರೆ. ಹೋಮ್ ವೋಟಿಂಗ್ ಆಗಿ ನಮ್ಮ ತಾತನ ವಿವರಗಳನ್ನ ಅವರಿಗೆ ಕೊಡಬೇಕು. ಹೋಮ್ ವೋಟಿಂಗ್ ಏನದು? ಎಸ್, ಹೋಮ್ ವೋಟಿಂಗ್. ನೀನು ನಮ್ಮ ಮನೆಗೆ ನಡಿ, ಮತ್ತೆ ಇವತ್ತು ಆಕ್ಸೆಸಿಬಲ್ ಎಲೆಕ್ಷನ್ ಬಗ್ಗೆ BLO ಅವರಿಂದ ನಾವು ತಿಳ್ಕೊಳ್ಳೋಣ, ಸರಿನಾ? ಸರಿ, ಇನ್ನೇ ತಡ, ನಡಿ ಹೋಗೋಣ. ಬಾ ಬಾ ಬಾ. ಜ್ಯೋತಿ ನೋಡಮ್ಮ, ಇದು ಫಾರ್ಮ್ 12D. ಇದೆಲ್ಲ ಈ ಫಾರ್ಮ್ 12D ನ ಭರ್ತಿ ಮಾಡಬೇಕು. ಫಿಲಪ್ ಮಾಡಿ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ತಾತ ಅವ್ರಿಗೆ ಮನೆಯಲ್ಲೇ ವೋಟಿಂಗ್ ಫೆಸಿಲಿಟಿಗೋಸ್ಕರ ಮನವಿನ ಸಲ್ಲಿಸಿದಾಗ ಆಗತ್ತೆ. ಏನೋ? ಓ, ಅಂದ್ರೆ ಅದು ಸೀನಿಯರ್ ಸಿಟಿಸನ್ ಮನೆಯಿಂದಲೇ ವೋಟ್ ಮಾಡಬಹುದಾ ಸರ್? ಮೂನಮ್ಮ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಈ 12D ಫಾರಂ ಅನ್ನ ಭರ್ತಿ ಮಾಡಿದ್ರೆ ನಿಮ್ ತಾತ ಮನೆಯಿಂದಾನೇ ವೋಟ್ ಮಾಡಬಹುದು. ಹೇಗಪ್ಪ ಅಂತಂದ್ರೆ, ಈಗ 85 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯರು, ಆಮೇಲೆ ಈ 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಇರುತ್ತಲ್ಲ, ಅವರುಗಳು ಪೋಸ್ಟಲ್ ಬ್ಯಾಲೆಟ್ನ ಸೌಲಭ್ಯದಿಂದ ಮನೆಯಲ್ಲಿ ಕೂತ್ಕೊಂಡೇ ವೋಟಿಂಗ್ ಮಾಡೋ ಒಂದು ಪರ್ಯಾಯ ವ್ಯವಸ್ಥೆ ಇದು. ಇದನ್ನ ಅವ್ರು ಆರಿಸ್ಕೊಳ್ಬಹುದು. ವಾವ್ ಸರ್, ಅದರಿಂದಲೇ ಈಗ ಎಲೆಕ್ಷನ್ ನಿಜವಾಗಿ ತುಂಬಾ ಈಸಿ ಆಗ್ಬಿಟ್ಟಿದೆ ಅಲ್ವಾ? ಅನುಮಾನನೇ ಬೇಡ, ಇದರಲ್ಲಿ ಬಹಳ ಸುಲಭ ಆಗಿದೆ. ನಂದೊಂದು ಪ್ರಶ್ನೆ, ಎಲ್ಲಿ ರಸ್ತೆಗಳೇ ಇಲ್ವೋ, ಎಲ್ಲಿ ಸಂಚಾರ ಸೌಲಭ್ಯವೇ ಇಲ್ವೋ, ಅಲ್ಲಿ ಹೇಗೆ ಎಲೆಕ್ಷನ್ ಅನ್ನ ಆಕ್ಸೆಸಿಬಲ್ ಮಾಡಲಾಗುತ್ತೆ? ನಿಜ. ಈಗ ನಾನು ನಮ್ಮ ಟ್ರೈನಿಂಗ್ಗೆಲ್ಲ ಹೋಗಿದ್ನಲ್ಲ, ಆವಾಗ ನಾನು ಈ ರೀತಿ ಕಷ್ಟಪಟ್ಟು ಅಲ್ಲಿಗೆಲ್ಲ ಹೋಗಿ ಬಂದವರು BLO ಭೇಟಿಯಾಗಿದ್ದೀನಿ. ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಕಾಲ್ನಡಿಗೆಯಲ್ಲೇ ಹೋಗ್ತಾರಂತೆ, ಬೆಟ್ಟಗಳ ರಸ್ತೆಯಲ್ಲಿ ಸಹ ಹೋಗ್ತಾರೆ, ಜೊತೆಗೆ ನದಿಗಳನ್ನು ದಾಟೋದಕ್ಕೆ ದೋಣಿಗಳನ್ನು ಬಳಸ್ಕೊಂಡು ಹೋಗ್ತಾರೆ, ಕಾಡುಗಳ ಮೂಲಕ ಹೋಗ್ತಾರೆ. ಒಟ್ಟಿನಲ್ಲಿ ಮತದಾರರನ್ನು ಅವರು ತಲುಪ್ತಾರೆ. ಇದು ಅಲ್ಲಿರೋ ವಿಶೇಷ ಅಂತಂದರೆ. ಮತ್ತು ಈ ರೀತಿಯ ಕಠಿಣ ರಸ್ತೆಗಳು ಮತ್ತು ಸಂಕಷ್ಟಗಳನ್ನೆಲ್ಲ ಎದುರಿಸ್ತಾ ಅಂಥ ಸ್ಥಳಗಳಿಗೆ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ಪೋಲಿಂಗ್ ಬೂತ್ ನಿರ್ಮಿಸಿ ತಮ್ಮ ಕೆಲಸನ ಮಾಡ್ತಾರೆ. ಓ ಸರ್, ಐ ಆಮ್ ಫೀಲಿಂಗ್ ಸೋ ಪ್ರೌಡ್. ಸರ್, ಈಗ ಅನೇಕ ಬುಡಕಟ್ಟು ನಿವಾಸಿಗಳು 2014 ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ವೋಟ್ ಮಾಡಿದ್ದಾರೆ ಅಂತ ನಾನು ಎಲ್ಲೋ ಓದ್ದಂಗಿದೆಪ್ಪ. ಕರೆಕ್ಟ್ ಕರೆಕ್ಟ್. ಈಗ ಬಹಳಷ್ಟು ಬುಡಕಟ್ಟು ಜನಾಂಗಗಳು ಮತ್ತು ವಿಶೇಷವಾಗಿ PVTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ, ಇವರುಗಳನ್ನು ವೋಟರ್ ಲಿಸ್ಟ್ನಲ್ಲಿ ಸೇರಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಎಲೆಕ್ಷನ್ ಇನ್ಕ್ಲೂಸಿವ್ ಮತ್ತು ಆಕ್ಸೆಸಿಬಲ್ ಆಗಿದೆ ಅಂತ ನಮಗೆ ಆಗಲೇ ಹೇಳೋದಕ್ಕೆ ಸಾಧ್ಯ ಆಗೋದು ಅಲ್ವಾ ಅಂಕಲ್? ಕರೆಕ್ಟ್ ಕರೆಕ್ಟ್. ಒಂದು ಏರಿಯಾದಲ್ಲಿ ಎಲ್ಲ ಎಲಿಜಿಬಲ್ ವೋಟರ್ಗಳು, ಅವರು ಮಹಿಳೆಯರು, ಪುರುಷರು, ಥರ್ಡ್ ಜೆಂಡರು, ಸೀನಿಯರ್ ಸಿಟಿಸನ್ನು, ಅಂಗವಿಕಲರು, ಯಾರೇ ಆಗಿರಲಿ, ಎಲ್ಲರ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇರಬೇಕು. ಇದೇ ಎಲೆಕ್ಷನ್ ಕಮಿಷನಿನ ಪ್ರಯತ್ನ. ಜೊತೆಗೆ ಎಲ್ಲರೂ ಭಾಗವಹಿಸಿದಾಗಲೇ ನಾವು ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವನ್ನು ಆಚರಿಸಿದಾಗ ಆಗೋದು. ನಾವೆಲ್ಲರೂ ವಿಯಲಗಳು, ವಿಕದಳಗಳು, ಒಂದೇ ತ್ವಾಟದ ಬಗ ಬಗ ಬಣ್ಣಗಳು. ಸರ್, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವೋಟರ್ಗಳಿಗಾಗಿ ತಮ್ಮ ವೋಟ್ ಕ್ಯಾಸ್ಟ್ ಮಾಡೋ ಹಾಗೆ ಚುನಾವಣಾ ಆಯೋಗವು ಯಾವ್ಯಾವ ಹೊಸ ಪ್ರಯತ್ನಗಳನ್ನು ಮಾಡಿದೆ, ನಮಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ನೋಡಿ, ವೋಟರ್ಗಳು ವೋಟಿಂಗ್ ಮಾಡೋದು ಒಂದು ಆರಾಮದಾಯಕ ಕೆಲಸ ಅಂತ ಅನ್ನಿಸ್ಬೇಕು. ಈಸ್ ಆಫ್ ವೋಟಿಂಗ್ ಮೇಲೆ ಹೆಚ್ಚು ಒತ್ತು ನೀಡಲಾಗಿದೆ. ಪೋಲಿಂಗ್ ಬೂತ್ಗಳನ್ನು ಈಗ ಮನೆಗಳ ಸಮೀಪನೇ ಮಾಡಲಾಗ್ತಾ ಇದೆ. ಗ್ರೌಂಡ್ ಫ್ಲೋರ್ನಲ್ಲೇ ಇರುತ್ತವೆ ಇವು. ಅಂಗವಿಕಲರು ಜೊತೆಗೆ ವೃದ್ಧರಿಗೋಸ್ಕರ ಪೋಲಿಂಗ್ ಬೂತ್ವರೆಗೆ ಹೋಗಿ ಬರೋದಕ್ಕೆ ಪಿಕ್ಅಪ್ ಆ್ಯಂಡ್ ಡ್ರಾಪ್ ಸೌಲಭ್ಯನೂ ಕೊಡಲಾಗತ್ತೆ. ಆಮೇಲೆ ಇವ್ರಿಗೋಸ್ಕರ ಪ್ರತ್ಯೇಕವಾದ ಲೈನ್ ಇರುತ್ತೆ. ಆಮೇಲೆ ಅಂಗವಿಕಲರಿಗೆ ವೀಲ್ ಚೇರು, ರ್ಯಾಂಪ್ಗಳು ಇದ್ದೇ ಇರುತ್ತೆ. ಜೊತೆಗೆ ಪ್ರತಿಯೊಂದು ಬೂತ್ನಲ್ಲೂ ವಾಲಂಟಿಯರ್ಸ್ ಇರ್ತಾರೆ, ಹೆಲ್ಪ್ ಡೆಸ್ಕ್ ಇರುತ್ತೆ. ಆಮೇಲೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ಲೈನ್ಗಳು ಸಹ ಇರುತ್ತೆ. ಮಹಿಳೆಯರ ನೆರವಿಗಾಗಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಕ್ರಶ್ ಇರುತ್ತೆ. ಫಸ್ಟ್ ಏಡ್ ಕಿಟ್ಟು, ಮೆಡಿಕಲ್ ಕಿಟ್ಗಳು ಸಹ ಇರುತ್ತವೆ. ಶೌಚಾಲಯ ಮತ್ತು ಕುಡಿಯೋ ನೀರಿನ ಸೌಲಭ್ಯನೂ ಇರುತ್ತೆ. ಜೊತೆಗೆ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳ ವ್ಯವಸ್ಥೆ ಸಹ ಮಾಡಲಾಗುತ್ತೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತಾ ಸರ್? ಇದು ತಿಳ್ಕೊಂಡ್ಮೇಲೆ ಅಂತೂ ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಮತ್ತೆ ನಮ್ಮಂತ ಫಸ್ಟ್ ಟೈಮ್ ವೋಟರ್ಗಳಿಗಾಗಿ ಏನಾದರೂ ವಿಶೇಷವಾಗಿ ಮಾಡಲಾಗಿದೆಯಾ? ಫಸ್ಟ್ ಟೈಮ್ ವೋಟರ್ಗೋಸ್ಕರ
ವೋಟ್ ಮಾಡಿದ್ದನ್ನು ಅವರು ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ ಅಂಥೇಳಿ ಪೋಲಿಂಗ್ ಬೂತ್ನಲ್ಲಿ ಸೆಲ್ಫಿ ಪಾಯಿಂಟ್ ಇರುತ್ತೆ, ಅವರು ಸಹ ಅಲ್ಲಿ ಫೋಟೋಗಳನ್ನು ತಕ್ಕೋಬಹುದು ಮತ್ತು ವಿಶೇಷವಾಗಿ ಸ್ವಾಗತಾನು ಮಾಡ್ತಾರೆ ಅವರನ್ನ. ನಾವು ವೋಟ್ ಮಾಡ್ತೀವಿ ಮತ್ತು ಸೆಲ್ಫಿ ಕೂಡ ತಗೋತೀವಿ. ಸರ್, ನಾನು ವಿಮೆನ್ ಮ್ಯಾನೇಜ್ಡ್ ಪೋಲಿಂಗ್ ಬೂತ್ ಬಗ್ಗೆ ಸಹ ಓದಿದ್ದೆ. ಹೌದು ಹೌದು, ಮಹಿಳೆಯರು, ಅಂಗವಿಕಲ ಬಂಧುಗಳು ಮತ್ತೆ ಯುವಕರಿಂದ ನಡೆಸಲಾಗುವ ಬೂತ್ಗಳನ್ನು ಸಹ ಈಗ ಮಾಡಲಾಗಿದೆ, ಅಂದ್ರೆ ವಿಶೇಷ ಬೂತ್ಗಳು ಅಂತ ಅವನ್ನ ಕರೀತಾರೆ. ಎಲ್ಲರನ್ನೂ ಒಳಗೊಳ್ಳುವಿಕೆಯ ಒಂದು ನೋಟ ಮತ್ತೆ ಪ್ರೋತ್ಸಾಹಿಸುವ ಪ್ರಯತ್ನವನ್ನ ಪ್ರಸ್ತುತಪಡಿಸೋದು ಇದರ ಉದ್ದೇಶ ಅಂತ ಹೇಳ್ಬೋದು ನಾವು. ಆಮೇಲೆ ಇನ್ನ ಒಂದು ವಿಚಾರ, ಇಂತಹ ಬೂತ್ಗಳಲ್ಲಿ ರಿಜಿಸ್ಟರ್ ಆಗಿರುವ ಎಲ್ಲಾ ಮತದಾರರು ತಮ್ಮ ವೋಟ್ ಹಾಕೋದಕ್ಕೆ ಹೋಗ್ಬೋದು. ಪೋಲಿಂಗ್ ಬೂತ್ಗಳನ್ನು ಕೂಡ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಅಂತ ನ್ಯೂಸ್ ಪೇಪರ್ ಒಂದರಲ್ಲಿ ನಾನು ಫೋಟೋ ನೋಡಿದ್ದೆ ಅಂಕಲ್. ಹೌದು ಹೌದು, ಥೀಮ್ ಬೂತ್ಸ್ ಅಂತ ಮಾಡ್ತಾರೆ. ಬುಡಕಟ್ಟು ಜನಾಂಗಗಳ ಕ್ಷೇತ್ರಗಳಲ್ಲಿ ತಮ್ಮತನದ ಅನುಭವವನ್ನು ತಂದುಕೊಡೋದಕ್ಕೋಸ್ಕರ ಅಲ್ಲಿನ ಸ್ಥಳೀಯ ಚಿತ್ರಕಲೆ ಮತ್ತೆ ಅಲಂಕಾರಗಳ ಮೂಲಕ ಮತದಾನ ಕೇಂದ್ರಗಳನ್ನು ಮಾಡಲಾಗುತ್ತೆ. ಅಂಕಲ್, ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಗಳ ಕುರಿತು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಖಂಡಿತ ಹೆಮ್ಮೆ ಪಡಬೇಕು, ಅದರ ಬಗ್ಗೆ ಯಾವ ಅನುಮಾನವೂ ಬೇಡ. ಇದಕ್ಕೋಸ್ಕರನೇ ಈ ವರ್ಷ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಹೇಳೋದು. ಚುನಾವಣಾ ಪರ್ವ ದೇಶದ ಗರ್ವ. ವಾಹ್ ಸ್ನೇಹಿತರೆ, ಈ ಚರ್ಚೆ ಅಂತೂ ಅನೇಕ ವಿಷಯಗಳಿಂದ ತುಂಬಿ ಹೋಗಿದೆ. ಹಿಮಾಚಲದ ಹಿಕ್ಕಿಂನ ಎತ್ತರದ ಪ್ರದೇಶವಿರಲಿ ಅಥವಾ ಗುಜರಾತ್ನ ಗೀರ್ ಅರಣ್ಯದಲ್ಲಿ ಒಬ್ಬ ಮತದಾರನಿಗಾಗಿ ಒಂದು ಪೋಲಿಂಗ್ ಬೂತ್ ಮಾಡಬೇಕಾಗಿರಲಿ, ಅವರು ಅಂಡಮಾನ್ನ ಶೋಪೇನ್ ಮೂಲ ನಿವಾಸಿಗಳಿರಲಿ, ಜಾರ್ಖಂಡ್ನ ಬೀರ್ಹೋರ್ ಮೂಲ ನಿವಾಸಿಗಳಿರಲಿ, ಹೀಗೆ ಪ್ರತಿಯೊಬ್ಬರನ್ನೂ ಚುನಾವಣೆಗಳಲ್ಲಿ ಸೇರಿಸಿಕೊಳ್ಳುವ ಕೆಲಸವನ್ನು ಆಗಾಗ್ಗೆ ಮಾಡುತ್ತಲೇ ಬಂದಿದೆ. ಚುನಾವಣೆಗಳು ಸುಗಮವಾಗಿ ಹಾಗೂ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಲಾಗ್ತಾ ಇದೆ. ಆದ್ದರಿಂದ ನಾವು ಖಂಡಿತ ವೋಟ್ ಹಾಕೇ ಹಾಕ್ತೀವಿ. ಮತ್ತು ನಾವು ಯಾಕೆ ಈಗ ನೇರವಾಗಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರಿಂದ ಇದರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬಾರ್ದು? 18 ಸಾಲ ಸೆ ಲೇಕರ್ 100 ವರ್ಷ ಸೆ ಅಧಿಕ ಆಯು ಕಿ ಮಹಿಳಾಯೇ, PWD, ಹರ್ ಜೆಂಡರ್ ಸಭಿ ಹಮಾರೆ ಪ್ರೌಡ್ ಮತದಾತಾ ಹೈ ಔರ್ ಇಸ್ ತರಹ ಹಮಾರಾ ರೋಲ್ ಸರ್ವ ಸಮಾವೇಶಿ ಹೈ ಯಾನಿ ಇನ್ಕ್ಲೂಸಿವ್ ಹೈ ಔರ್ ಪೋಲಿಂಗ್ ಕೋ ಹಮ್ ಲಗಾತಾರ್ ಇನ್ಕ್ಲೂಸಿವ್ ಔರ್ ಎಕ್ಸೆಸಿಬಲ್ ಯಾನಿ ಸಮಾವೇಶಿ ಔರ್ ಸುಗಮ ಬನಾ ರಹೇ. ಖ್ಯಾತ ಚಲನಚಿತ್ರ ನಟರಾದ ಅಮಿತಾಬ್ ಬಚ್ಚನ್ ನನ್ನ ವೋಟ್ ನನ್ನ ಕರ್ತವ್ಯ ಈ ಕುರಿತು ಮಾತನಾಡಿದ್ದಾರೆ. ಸಬ್ಸೆ ಜರೂರಿ ಕಾ ಮತದಾನ್ ದೇಶ್ ಕೋ ಸಪೋರ್ಟ್ ಕರ್ತೆ ಹೈ ಇಸಿಲಿಯೇ ವೋಟ್ ಕರ್ತೆ ಹೈ ಮೇರಾ ವೋಟ್ ಮೇರಿ ಡ್ಯೂಟಿ. ನನ್ನ ಮತ ನನ್ನ ಧ್ವನಿ ನನ್ನ ಶಕ್ತಿ ನನ್ನ ಶಕ್ತಿ. ಈಗ ಶ್ರೋತೃಗಳನ್ನ ಪ್ರಶ್ನೆ ಕೇಳುವ ಸಮಯ. ನಿಮ್ಮ ಉತ್ತರಗಳು ಮುಂದಿನ ಸೋಮವಾರದೊಳಗೆ ನಮಗೆ ಖಂಡಿತ ಸೇರಬೇಕು. ನೀವು ಕಳಿಸಿರುವ ವಿಳಾಸಕ್ಕೆ ನಿಮ್ಮ ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ಕಳಿಸೋದಕ್ಕೆ ಅನುಕೂಲವಾಗುವ ಹಾಗೆ ಉತ್ತರದ ಜೊತೆಗೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರನ್ನು ಖಂಡಿತ ಬರೆದು ಕಳಿಸಿ. ನೀವು ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸಾಪ್ ಸಂಖ್ಯೆ 9999030319 ಇದಕ್ಕೆ ಕಳಿಸಬಹುದು. ಇವತ್ತಿನ ಪ್ರಶ್ನೆ: ವೋಟರ್ ರಿಜಿಸ್ಟ್ರೇಷನ್ ಫಾರಂನಲ್ಲಿ ಅದರ್ಸ್ ಆಪ್ಷನ್ ಬದಲಿಸಿ ಥರ್ಡ್ ಜೆಂಡರ್ ಯಾವ ವರ್ಷದಲ್ಲಿ ಮಾಡಲಾಯಿತು? ಆಪ್ಷನ್ ಎ 2009, ಆಪ್ಷನ್ ಬಿ 2014, ಆಪ್ಷನ್ ಸಿ 2019. ಹಿಂದಿನ ಸಂಚಿಕೆಯ ಸರಿಯಾದ ಉತ್ತರ ECI.gov.in. ವಿಜೇತರು ಮಹಾರಾಷ್ಟ್ರದ ಕಾಜಲ್ ಸರಿಪುತ್ ಮೇಶ್ರಂ. ನಿಮಗೆ ಅಭಿನಂದನೆಗಳು. ನಿಮಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಭಾರತದ ಚುನಾವಣಾ ಆಯೋಗದಿಂದ ನಿಮ್ಮ ಬಹುಮಾನವನ್ನು ನೀವು ನೀಡಿರುವ ವಿಳಾಸಕ್ಕೆ ಬೇಗನೆ ಕಳಿಸಿಕೊಡಲಾಗುತ್ತದೆ. ಸ್ನೇಹಿತರೆ, ಚುನಾವಣೆಗಳನ್ನು ಎಲ್ಲರೂ ಒಳಗೊಳ್ಳುವ ಹಾಗೆ ಮತ್ತು ಅತ್ಯಂತ ಸುಗಮವಾಗಿರುವ ಹಾಗೆ ಮಾಡುವ ಕುರಿತು ನಿಮಗೆ ಅನೇಕ ವಿಷಯಗಳು ಈಗ ತಿಳಿದು ಬಂದಿದೆ. ಈ ಮಾಹಿತಿ ಒಬ್ಬ ಮತದಾರರಾಗಿ ನಿಮಗೆ ಇವು ಉಪಯುಕ್ತವಾಗಿದೆ ಅಂಥೇಳಿ ನಾವಾದರೂ ಭಾವಿಸ್ತೇವೆ. ಈಗ ನಮಗೆ ಅನುಮತಿಯನ್ನು ಕೊಡಿ, ಮತ್ತೆ ಭೇಟಿಯಾಗೋಣ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ವಾರ. ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಜಿ ಓಂಕಾರ ಮೂರ್ತಿ, ನಿರ್ಮಾಣ MS ಅನುಪಮ ಹಾಗೂ ಆಶಾ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು.